ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ ಅಲ್ಲಿ ನೀವು ಕೂದಲು ಉದುರುವ ಸಮಸ್ಯೆ ಬಗ್ಗೆ ಇರುವಂತಹ ಪ್ರತಿಯೊಂದು ಕಾರಣಗಳು, ಜೊತೆಗೆ ಏನೇನು ಚಿಕಿತ್ಸೆಗಳಿದ್ದಾವೆ, ಅವುಗಳ ಪರಿಣಾಮ ಏನು, ಅಡ್ಡ ಪರಿಣಾಮ ಏನು, ಮುಂದೆ ಬರಬಹುದಾದಂತಹ ಚಿಕಿತ್ಸೆಗಳು ಯಾವ್ಯಾವು, ಜೊತೆಗೆ ಕೂದಲ ಕಸಿ ಅಥವಾ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಂಡಿರುವಂತಹ ಅನೇಕ ಜನರು ಸಕ್ಸಸ್ಫುಲ್ ಆಗಿದ್ದಾರಲ್ಲ, ಸಂತೋಷದಿಂದಿದ್ದಾರಲ್ಲ, ಅದರ ಅನುಭವಗಳು, ಜೊತೆಗೆ ಯಾರಿಗಾದರೂ ತೊಂದರೆ ಆಗಿತ್ತಂದ್ರೆ, ಯಾರಿಗಾದರೂ ಯಾವುದೋ ಆಸ್ಪತ್ರೆಯಲ್ಲಿ ಮೋಸ ಆಗಿತ್ತಂದ್ರೂ ಸಹ ಏನೇನು ತೊಂದರೆ ಆಗೋ ಸಾಧ್ಯತೆ ಇದೆ ಅಂತಹ ಮಾಹಿತಿ ಎಲ್ಲವನ್ನೂ ಸಹ ನಮ್ಮ ಚಾನಲ್ನಲ್ಲಿ ನಿಮಗೆ ಕಳೆದ 5 ವರ್ಷದಿಂದ ಕೊಡ್ತಾ ಬಂದಿದ್ದೀನಿ. ನಮ್ಮೆಲ್ಲರ ಪ್ರೀತಿ ಇನ್ನೂ ಹೆಚ್ಚಾಗ್ತಾನೆ ಸಾಗ್ತಾ ಇದೆ, ಹಾಗಾಗಿ ಇನ್ನೂ ಹೆಚ್ಚು ಪ್ರೀತಿ ವಿಶ್ವಾಸ ನಮ್ಮ ನಿಮ್ಮ ಮಧ್ಯೆ ಇರಲಿ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ನಾನು ಸಹ ನನ್ನ ಈ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡಿದರೆ ಅವತ್ತಿನ ದಿನಾನೇ ನಿಮಗೆ ರಿಪ್ಲೈ ಮಾಡ್ತೀನಿ. ನನಗೆ ಫ್ರೀ ಇದ್ದಾಗ, ನನಗೆ ಸಮಯಾವಕಾಶ ಇದ್ದಾಗ ನಾನು ನಿಮ್ಮ ಜೊತೆ ಮಾತಾಡೋ ಪ್ರಯತ್ನವನ್ನು ಪಡ್ತೀನಿ. ಅಕಸ್ಮಾತ್ ತಡ ಆಯ್ತಂದ್ರೂ ಸಹ ನಂತರದ ಒಂದು ದಿನದಲ್ಲಿ ನಿಮ್ಮ ಜೊತೆ ನಾನು ಮಾತಾಡೋ ಪ್ರಯತ್ನ ಪಡ್ತೀನಿ. ಹಾಗಾಗಿ ದಯವಿಟ್ಟು ನಮ್ಮ ಪಾಲಿನ ಕೆಲಸ ನಾವು ಮಾಡ್ತಿದ್ದೀವಿ, ನಿಮ್ಮ ಪಾಲಿನ ಕೆಲಸ ನಮ್ಮ ಚಾನಲನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡೋದು, ತಮ್ಮ ಒಳ್ಳೆಯ ಅಭಿಪ್ರಾಯವನ್ನು ಹಾಕಿ ಅದನ್ನು ತಾವು ಸಹ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡೋಕೆ ಬಂದಿರುವಂಥ ವಿಷಯ ಬಹಳ ಜನ ಕೇಳ್ತಿದ್ದಂಥ ಒಂದು ವಿಷಯ, ಅದೇನೆಂದರೆ ಕೋವಿಡ್ ಹೇರ್ ಲಾಸ್, ಅಂದರೆ ಕೊರೋನಾದಿಂದ ಕೂದಲು ಉದುರುವಿಕೆ. ಸ್ನೇಹಿತರೆ, ಇದರಲ್ಲಿ ಬಹಳಷ್ಟು ಆಯಾಮಗಳು ಬರ್ತವೆ. ಕೂದಲುದುರುವ ಸಮಸ್ಯೆ ಇರುವಂಥವರಿಗೆ ಕೊರೋನಾ ಏನಾದರೂ ಬಂತಂದರೆ ಅವರ ಕೂದಲುದುರುವಿಕೆಯ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ. ಇದು ಒಂದನೇದು. ಎರಡನೇದು ಏನಂದರೆ, ಈ ಕೊರೋನಾದಿಂದ ಅವರು ಆರಾಮಾಗಿ ಬಂದ ನಂತರ ಸಹ ಈ ಕೂದಲುದುರುವ ಸಮಸ್ಯೆ ಸ್ಟಾರ್ಟ್ ಆಗಿತ್ತಂದರೆ ಅದು ಇನ್ನೂ ಕಂಟಿನ್ಯೂ ಆಗುತ್ತೆ. ಜೊತೆಗೆ ಕೆಲವು ಜನ ಇಲ್ಲಿ ನೋಡ್ಬೋದು, ಒಬ್ಬರು ನಮ್ಮ ಸ್ನೇಹಿತರು ನಿಮಗೆ ಮೆಸೇಜ್ ಹಾಕಿದ್ರು ಏನಂದರೆ, ಈ ವ್ಯಾಕ್ಸಿನ್ ಹಾಕ್ಸ್ಕೊಂಡು ನಂತರ ನನಗೆ ಹೇರ್ ಫಾಲ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತ ಅನಿಸ್ತಾ ಇದೆ, ಇದ್ರ ಬಗ್ಗೆ ದಯವಿಟ್ಟು ಸಲಹೆ ಕೊಡಿ ಅಂತ ಹಾಕಿದರು. ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ನನಗೆ ಅನಿಸಿದ್ದು ಒಂದೇ ಎಪಿಸೋಡ್ನಲ್ಲಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ಆಗಲ್ಲ ಅಂತ. ಜೊತೆಗೆ ನಿಮ್ಮೆಲ್ಲರ ಅನುಭವಗಳನ್ನು, ನಿಮಗೆ ಯಾರ್ಯಾರಿಗೆ ಈ ಕೊರೋನಾದ ಸಮಸ್ಯೆಯಿಂದಾನೇ, ಅಂದರೆ ಈ ಕೊರೋನಾದ ಅಡ್ಡ ಪರಿಣಾಮವಾಗಿ ಕೂದಲುದುರುವ ಸಮಸ್ಯೆ ಹೆಚ್ಚಾಗಿದೆ, ಅವರು ಸಹ ದಯವಿಟ್ಟು ಈ ವಿಡಿಯೋದ ಕೆಳಗಡೆ ಕಾಮೆಂಟ್ ಹಾಕಿ. ಯಾಕಂದರೆ ಎಲ್ಲರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ನಾವು ಒಂದು ವಿಡಿಯೋ ಮಾಡಿದರೆ ಇನ್ನೂ ಸಹ ಅರ್ಥಪೂರ್ಣವಾಗಿರುತ್ತೆ ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೇಳ್ತಿರೋದು, ಕರೋನಾದ ಸಮಯದಲ್ಲಿ, ಈ ಕರೋನಾ ಬಂದಿದ್ದಕ್ಕಾಗಿರಲಿ ಅಥವಾ ಕರೋನಾ ದೊಡ್ಡ ಪ್ರಮಾಣದಲ್ಲಿ ಬಂದಿಲ್ಲ ಅಂದರೂ ಸಹ ಅದರ ಸ್ವಲ್ಪ ಎಫೆಕ್ಟ್ ಹೊಡಿತು ಸರ್ ಅಂತ ಅಂತಿರ್ತಾರೆ ಕೆಲವು ಜನ. ಆ ರೀತಿ ಆದಾಗ ಆಗಿರಲಿ ಅಥವಾ ವ್ಯಾಕ್ಸಿನ್ ಹಾಕ್ಸ್ಕೊಂಡ ನಂತರ ಆಗಿರಲಿ, ನಿಮಗೇನಾದರೂ ಕಣ್ಣಿಗೆ ಕಾಣುವಷ್ಟು ಕೂದಲುದುರುವ ಸಮಸ್ಯೆ ಹೆಚ್ಚಾಗಿದೆ ಅಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಯಾಕಂದರೆ ನಮ್ಮ ಪ್ರಯತ್ನ ಇಲ್ಲಿ ಸುಮ್ಮನೆ ನಮ್ಮ ವಿಡಿಯೋವನ್ನು ನೋಡಿ ಅನ್ನೋದಕ್ಕೋಸ್ಕರ ಕರೋನಾದಿಂದ ಕೂತುದುರುತ್ತೆ ಅನ್ನೋಂಥ ವಿಡಿಯೋ ಮಾಡೋದು, ಸೊ ಕರೋನಾದಿಂದ ಕೂತುದುರ ಸಮಸ್ಯೆ ಬರೋದಿಲ್ಲ ಅಂತ ಡೂ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ಒಂದಿಷ್ಟು ಸ್ಟಡೀಸನ್ನು ಮಾಡಿದ್ದೀನಿ. ಮುಂದಿನ ಎಪಿಸೋಡ್ನಲ್ಲಿ ಇನ್ನು 2-3 ದಿನದಲ್ಲಿ ನಿಮಗೆ ಆ ವಿಡಿಯೋ ಸಿಗುತ್ತೆ, ಅದರಲ್ಲಿ ಕರೋನಾದಿಂದ ಕೂತುದುರಕ್ಕೆ ಸಮಸ್ಯೆ ಬಂದರೆ ಯಾಕೆ ಅಂತ ಹೇಳ್ತೀನಿ, ನಂತರ ಏನೇನು ಮಾಡಬಹುದು ಅನ್ನೋದನ್ನು ಸಹ ನಾವು ಡಿಸ್ಕಸ್ ಮಾಡೋಣ, ನಂತರ ಈ ವ್ಯಾಕ್ಸಿನ್ ಹಾಕ್ಸ್ಕೊಂಡು ನಂತರ ನನಗೆ ಕೂತುದುರ ಸಮಸ್ಯೆ ಬಂದಿದೆ ಅಂತ ಅದ್ರ ಬಗ್ಗೆನೂ ಸಹ ಸ್ಟಡಿ ಮಾಡ್ತೀನಿ. ಯಾಕಂದರೆ ಅದು ನಿಜಾನ ಇರ್ಬೋದು ಅಥವಾ ಸುಳ್ಳು ಇರ್ಬೋದು ಗೊತ್ತಿಲ್ಲ, ಯಾರೋ ನಮ್ಮ ಸ್ನೇಹಿತರು ಹಾಕಿದ್ದಾರೆ, ಹಾಗಾಗಿ ಅವರ ಅನುಭವವನ್ನು ಸಹ ನಾನು ಸುಳ್ಳು ಅನ್ನೋಕ್ಕಾಗಲ್ಲ. ಹಾಗಾಗಿ ಹೆಚ್ಚು ಜನಕ್ಕೆ ಈ ರೀತಿ ಏನಾದರೂ ಆಗಿದೆನಾ ಅಥವಾ ಬೇರೆ ಕಾರಣದಿಂದ ಕೂತುದುರುವ ಸಮಸ್ಯೆ ಬಂದಿದೆ, ನಾವು ಕರೋನಾ ಜೊತೆ ಇದನ್ನು ತಳಕು ಹಾಕ್ತಾ ಇದ್ದೇವಾ, ಈ ಎಲ್ಲ ಮಾಹಿತಿಯ ಬಗ್ಗೆ ನಾವು ಮುಂದಿನ ಎಪಿಸೋಡ್ನಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಆದರೂ ಇವತ್ತಿನ ಎಪಿಸೋಡ್ ಮತ್ತೆ ಯಾಕೆ ಮಾಡಿದ್ರಿ ಅನ್ನೋಂಥ ಪ್ರಶ್ನೆ ಬರಬಾರ್ದು. ಅದಕ್ಕೋಸ್ಕರ ಸ್ನೇಹಿತರೆ, ಒಂದು ವಿಷಯವನ್ನು ಹೇಳ್ತೀನಿ ಏನಂದರೆ, ಕರೋನಾ ರೋಗ ಆಗಿರಲಿ ಅಥವಾ ಯಾವುದೇ ರೋಗ ಆಗಿರಲಿ, ಇದು ಕೊರೋನಾ ಅಂತಾರೆ, ಓಕೆ, ಈ ಕೊರೋನಾ ರೋಗ ಆಗಿರಲಿ ಅಥವಾ ಈ ಕರೋನಾ ರೋಗ ಯಾವ್ದಾರ ಆಗಿರಲಿ ಅಥವಾ ಬೇರೆ ಯಾವುದೇ ರೋಗ ಬಂದರೂ ಸಹ ನಮ್ಮ ದೇಹದ ಬಹಳಷ್ಟು ಶಕ್ತಿ ಈ ರೋಗವನ್ನು ಎದುರಿಸೋದ್ರ ಕಡೆ ತಿರುಗಿರುತ್ತೆ. ಆವಾಗ ನಮ್ಮ ದೇಹ ಯಾವ ಯಾವ ಕಾರ್ಯಗಳನ್ನು ಮಾಡದೇ ಇದ್ದರೂ ಸಹ ಬದುಕುತ್ತೋ ಅಂಥ ಕಾರ್ಯಗಳನ್ನು ಮಾಡೋದನ್ನು ಕಡಿಮೆ ಮಾಡುತ್ತೆ ಅಥವಾ ನಿಲ್ಲಿಸುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ನಮ್ಮ ದೇಹದ ರಕ್ಷಣೆ ಬಹಳ ಮುಖ್ಯ. ಹಾಗಾಗಿ ಈ ಕೂದಲಿನ ಬೆಳವಣಿಗೆ ಆಗಿಲ್ಲ ಅಂದ್ರೂ ಸಹ ನಾವು ಬದುಕ್ತೀವಿ, ಅದಕ್ಕೋಸ್ಕರ ನಮ್ಮ ದೇಹ ಏನು ಮಾಡುತ್ತೆ, ಈ ಕೊರೋನಾದಿಂದ ಯಾರಾದರೂ ಬಳಲುತ್ತಿದ್ರು ಅಂದರೆ ಅವರಿಗೆ ಈ ಕೂದಲುದುರುವ ಸಮಸ್ಯೆ ಕಾಣಬಹುದು. ಆದರೆ ಕಂಡೇ ಕಾಣುತ್ತೆ ಅಂತಲ್ಲ, ಯಾಕಂದರೆ ಯಾರಿಗೆ ಕೂದಲುದುರುವ ಸಮಸ್ಯೆ ಮೊದಲಿಂದನೂ ಇದೆನೋ ಅಂಥವರಿಗೆ ಇದು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ಅಂದರೂ ಸಹ ಟೆಂಪ್ರವರಿಯಾಗಿ ಕೆಲವು ದಿನಗಳ ಕಾಲ, ಕೆಲವು ತಿಂಗಳುಗಳ ಕಾಲ ಈ ಕೂದಲುದುರುವ ಸಮಸ್ಯೆಯನ್ನು ಎದುರಿಸ್ಬೋದು. ಯಾಕೆ, ನಮ್ಮ ದೇಹದ ಶಕ್ತಿ ಯಾವುದು ಬಹಳ ಮುಖ್ಯನೋ ಆ ಕಡೆಗೆ ತಿರುಗುತ್ತೆ, ನಮ್ಮ ದೇಹದ ಪೋಷಕಾಂಶಗಳು ಆ ಕಡೆ ತಿರುಗುತ್ತವೆ. ಅಂದರೆ ರೋಗದ ಜೊತೆ ಹೋರಾಟ ಮಾಡೋದು ಬಹಳ ಮುಖ್ಯ, ಕೂದಲು ಉತ್ಪಾದನೆ ಮಾಡೋದಲ್ಲ. ಯಾಕಂದರೆ ಕೂದಲು ಉತ್ಪಾದನೆ ಆಗದಿದ್ರೂ ನಮ್ಮ ದೇಹ ಬದುಕುತ್ತೆ ಅದಕ್ಕೋಸ್ಕರ. ಹಾಗಾಗಿ
ಈ ಕೋವಿಡ್ ಸಮಯದಲ್ಲಾಗಿರಲಿ ಅಥವಾ ಬೇರೆ ರೋಗಕ್ಕೆ ನಾವು ತುತ್ತಾಗಿರುವಂಥ ಸಮಯದಲ್ಲಿ ಕೂದಲುದುರ ಸಮಸ್ಯೆ ನಮಗೆ ಕಾಣಬಹುದು. ಆದರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು, ಇನ್ನೂ ಹೆಚ್ಚು ಡಿಟೇಲ್ಡ್ ಆಗಿ, ಇನ್ನೂ ಹೆಚ್ಚು ವಿಸ್ತಾರವಾಗಿ, ಹೆಚ್ಚು ನಿಖರವಾಗಿ ನಿಮಗೆ ಮಾಹಿತಿಯನ್ನು ನಾನು ಮುಂದಿನ ಎಪಿಸೋಡ್ನಲ್ಲಿ ತಂದುಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಜನಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಸಿ. ಇನ್ನೂ ಪ್ರೀತಿಯಿಂದ ಇನ್ನೂ ಬೇಗ ಬೇಗ ನಿಮಗೋಸ್ಕರ ವಿಡಿಯೋ ಮಾಡ್ಕೊಂಡು ಬರೋದಕ್ಕೆ ಅನುಕೂಲ ಆಗುತ್ತೆ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.